ಹದಿನಾರರ ಹುಡುಗಿ ಬಂದಾಳ ಹದಕ್ಕ ಕೊಡಗಿನಿ ಅಂತಳ ಪ್ರಿಯ
ಮೊದಲ ಜವಾರಿ ಮನಗ ಬಂದರ ಭಾವ ಮರ ಕನಕ ನಾಟಕದ ಡೈಲಾಗ್ ಅದು ಶಾರು ಈ ಮಗ ಹಾಕ್ಯಾನ ನಿನಗ ಬಲಿ ತಿನಿಸ್ಯಾನ ಮಗ ಇಷ್ಟು ಎಲ್ಲ ಮಸಿ ಕಡವ ದೋಸ್ತನ ಇದನ್ನ ನೋಡಿ ನನ್ನ ಮನಸ್ಸಿಗಾತು ದುಗುಡ 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 ಲೇ ಬಗಡ ಲೇ ಯಾರಿಗಿಲೇ ನೀವು ಮಾತಾಡುದು ನಿನ್ನ ಗಿರಕ್ಕೆ ಯಾವಿಲ್ಲ ಮಂಗಣ ಜಲ್ದಿ ಕಾಲೇ ಮಾಡ ಮಗನೇ ಯಾಕೊಲೆ ಯಾಕ ಮಗನೇ ಈ ಜಾಗ ಎಂದು ನಿಮ್ಮ ಅಪ್ಪಂದು ಐತಿ ಗೌರ್ಮೆಂಟ್ ಜಾಗ ಆಯ್ತು ಮಗನೇ ನಾ ಇಲ್ಲೇ ನಿಂದ್ರವ ಅಂದ್ರೆ ಇಲ್ಲೇ ನಿಂದ್ರವ ಶಾರು ಬರ್ತಾ ಬರ್ತಾ ಕಾಲ ಬ್ಯಾಳ ಕಟ್ಟೈತ್ ನೋಡ ಈ ದಾರ್ಯಾಗ ತಲೆ ಕೆಟ್ಟ ಮಂದಿ ಭಾಳ ತಿರ್ತಾರ ನಮ್ಮ ಊರಾಗ ಒಂಟ ಬಳ್ಳಿ ಮಂದಿ ಚಿತ್ರಿಗೆ ಮಂದಿ ಒಂದು ಟೀಪು ಆಗಿ ಮ್ಯಾಗ ಹೆಚ್ಚು ಬೇಗ ಕರೆಸಿಟ್ಟಿ ಕಡಿಮಿನ ತಟ್ಟಿ ನೀ ಮಾಡಿದ್ಲೇ ಇವಳು ತಲೆ ಪೂರಾ ಬಟ್ಟಿ ಮೊದಲ ಇವಳು ಹಾರೆ ಆಡೋ ಬಣ್ಣದ ಚೀಟಿ ಇವತ್ತ ನೀ ಅವಳು ಹಾಕಿಲ್ಲೇ ಮನಸ್ಸು ಕಟ್ಟಿ ಕರೆ ಹೇಳೇ ಮಗನ ಇವಳು ತಲೆ ಮುಟ್ಟಿ ಮುಟ್ಟಿಸ್ಬೇಡ ನನ್ನ ತಲೆ ಮತ್ತ ಶಾರು ಈ ಮಗ ಹಾಕ್ಯಾನ ನಿನಗೆ ಬಲಿ ಆಗ್ಲೇ ನಮ್ಮ ಮರ್ತು ಬಿಟ್ಟೆ ನಾ ಕೊಡ್ಸಿದ್ ಸ್ವೀಟ್ ಕಿಮಾ ಮೇಲೆ ಆ ಮಗನ ಸಂಘ ಬೆಟ್ಟ ನನ್ನ ಕಾರ್ ಹತ್ತಿದ್ರ ನನ್ನ ಮುದ್ದೆ ಬಾಳ ಹೊಸ ಮನೆಗೆ ಹಾಕ್ಸೀನಿ ಬಂಗಾರದ ಒಲಿ ಮಡಿಕೇರಿ ಆ ಒಲಿ ಮುಂದೆ ಕುಂತ ಕೆದ್ರಿದ್ರ ಬರ್ತೈತಿ ಬಂಗಾರದ ಸೆಲೆ ನಾನು ನೀನು ಕೂಡಿ ಚಂದಾಗ ರಾಜಾ ರಾಣಿಯನ್ನು ಸಂಸಾರ ಮಾಡಿದ್ರ ಆ ಸಂಸಾರದೊಳಗ ಬಂಗಾರ ಬಂದೇ ಬರ್ತ ಅಲ್ಲಿ ಬಂಗಾರ ಹೊಂಡೆ ಹೊಂಡತ್ತ
ಶಾರು ಇವನು ಮಾತು ನಂಬೇಡ, ಇವ ಬಾಳ ಕಂತಿನಲ್ಲಿ ಹಾಕದ ನೀವ. ಏ ಮಗನ, ಮುಂದಲ ದೊಡ್ಡ ಮಂತ್ರಿ ಅಕ್ಕಿ ನನ್ನದು. ಈ ಮಗನಿಗೆ ಏನ್ ಗೊತ್ತೈತಿ? ಸಾಕು ಮಾಡ್ರಪ್ಪ, ನಿಮ್ಮಿಬ್ರು ಖಾಲಿಪುರ ನಾನು ಈಗ ಒಲ್ಲಿ ಚರಣ ಸುಮ್ಮನದಾರಿ. ಏ ನಿಂದ್ರ ಶಾರು, ನಾನು ನಿನ್ ಜೊತಿನ ಬರ್ತೀನಿ ಅಲ್ಲಿತನ. ಒಂದ ಹೋಗದ ಹೋಗಲ್ಲ. ಸನೇಕ ಬಂದಂಗ ಐತಿ ಚೀಟಿ. ಲೇ ಯಾರ್ ಲೇ ನೀವು ಕತ್ತೆ ಕಿರುಬ ಚೆಲ್ತೀನಿ ಮಕ್ಕಳೇ ನಿಮ್ಗೆ ಚತ್ರ. ಬೇ ಹಿಂಗ್ ಯಾಕೆ ಯಾಸ್ ಆಗೈತಿ ನೀನು? ಗೋನು ನೋನು ಬೇರಿಂಗ್ ಹೋಗ್ಯಾವೇನ ಯಪ್ಪ? ಇವ್ರ ಅದರ್ನ ಬಿಡಿಸಿ ಕೊಡ್ತೀನಿ ಬಾ ಅಂದ್ರು ಸಿಹಿ ಜೀನು. ವೇ
ಈ ನನ್ನ ಮಕ್ಕಳು ನಾ ಬರ್ಲಿಕ್ಕಂದ್ರೆ ಏನ್ ಮಾಡ್ತಿದ್ರು ಗೊತ್ತೈತೇನೋ. ಆ ಜೀನ್ಯಾಗ ಕರ್ಕೊಂಡು ನಿನ್ ನೇಣ ಹಾಕ್ತಿದ್ರು ಬಿಟ್ಟಾರ ಇವ್ರ ಮಕ್ಕಳು. ಧೋನಿ ಧೋನಿ ಮಾತು ಮಾಡ್ಬೇಡ ತುನಕ ಇವನೇ ನನ್ನ ಅಂತ ಮೇಳೋ ಈ ಜನಕ. ಯಾರ್ಲೇ ನೀ ಕತ್ತೆ ಕಿರುವ ಗೆಲ್ತೀನಿ ಮಗನೇ ನಿಮ್ಗ. ಯಾಕ್ಲೇ ಮಕ್ಕಳೇ ನಿಮ್ಗ ಜಾಡ್ಸಿ ವಾದ್ನೆ ಅಂದ್ರೆ ಆಗ್ತೀರಿ ನೀವು ತುಣುಕು. ನಾ ಯಾರಂತ ತಿಳ್ಕೊಂಡಿರ್ಲಿ ಮಾವ ಎಂತವನಂದ್ ಕೇಳಿರಿ ಇವು ಕುಂತ ಜನಕ್ಕೆ ಕೇಳ್ರಿ. ಮಾವ ನೀ ವಾದ್ಯ ಮಾಡ್ಬೇಡ ತುಣುಕ ಇವನೇ ನನ್ನ ಅಂತ ಹೇಳೇ ಹಳೆ ಅಂತೇಳು ಕತೆ ತರ್ಬೋ ಈ ಜನಕ್ಕ. ಮಗನ ಹತ್ತಗ ಮಾತಾಡ್ಕೊಂಡ ಹಂಗ ಬಂದಿಯಲ್ಲ ಮಗನ ಸನೇಕ ಅಜ್ಜಿ ನೋಡ್ಲಾದ ನೋಡಿ ಹತ್ತಲಾದ ಕೈ ಹಚ್ಚಿದ್ನಿ. ಒಕ್ಕೆ ಮಗನ ನೀ ಗೋನಾಳ ಪೆಟ್ಟಿಗೆ ಮಾಸ್ತಾನ ಪೆಟ್ಟಿಗಾಗ ಇಬ್ರು ಕೂಡಿ ಲವ್ ಮಾಡಮ್ಲೇ ಅಡಿಬಿಟ್ಟು ಹಿಂಗೆ ಹಾಕಿದೆ. ಸಾರು ತಂಗಿ ನಾವು ಹಿಂಗ ಇಲ್ಲೇ ನಿಂತ್ರ ಈ ಮಕ್ಕಳು ಮಾಡ್ತಾವ ಮಾಡ್ತಾರವ ನಮ್ಗ ಬಿಸಿನೀರು ಜಳಕ ಬೇಡವ ಇವ್ರ ತಳಕ ಬೇಡ. ಏನ ಸುಮ್ಮನೆ ನಾವು ಸಟ್ಟನ ಚರಗ ಚೆಲ್ಲ ಹೋಗೋಣ ತೊಗರಿ ಹೊಲಕ್ಕ ನಡಿಯಪ್ಪ. ಇನ್ನು ಹೋಗೋಣ ಅಂತ ಇವ್ರ ಜೊತೆ ಏನು ಮಾತಾಡ್ದೈತೆ ನಡಿ. ಮಾವ ಏ ಮಾವ ನೀ ತಪ್ಪ ಹಾಕ್ಬಿಡು ಐದು ಬೇರೆ ಏನ ಲೇ ನೀ ನನಗ ಅಜ್ಜಾರ ನೀವ್ ಏನಾರ ಅಂದ್ರ ಹಾಕ್ತೀನಿ ಮಗನೇ ನಿಮ್ಗ ಈ ಚತ್ರಲಿ. ಯಾಕ್ರಲಿ ಯಾಕ್ರಲಿ ಸುಟ್ಟು ಬದ್ನಿ ಸುಟ್ಟು ಬದ್ನಿ ಕೈ ಮುಕ್ದವ್ ಲೇ ಮುಖ ಅಂದ್ರೆ ಹಳೆ ಕಾಲ್ಮರಿ ಅಟ್ಟಗಿದ್ಲಿ ನನ್ನ ಮಗಳು ಕಾಲ್ಮರಿ ಅಟ್ಟಗೈತಿ ಮಗನ. ಆ ಏನ ನಂದೇನು ನನ್ನ ಮಗಳು ಪವರ್ ಅಂದ್ರೆ ಏನ್ ಗೊತ್ತೈತೇನು. ಲೇ ನಿನ್ನ ಕಣ್ಣಿಗೆ ನಾವು ಮುದುಕ್ನಂಗೆ ಕಾಣ್ತೇನವ ಹೇಳು. ಯಪ್ಪ ನೀ ಯಾಕೆ ಟೆನ್ಷನ್ ತಗೋತಿ ಹುಣ್ಸಿ ಗಿಡ ಮುಪ್ಪ ಅಂದ್ರೆ ಹುಳಿ ಮುಪ್ಪ ಅಂತ. ಅಲ್ಲ ನಾಳೆ ಮುಂಬೈ ಕರ್ಕೊಂಡು ಹೋಗ್ಲಿಕ್ಕೆ ಮಾಸ್ತರ್ ಬಂದ್ ನನ್ ಕರ್ಕೊಂಡು ಹೋಗ್ರಿ. ಏ ಮಾಸ್ತರ್ ಅಷ್ಟೇ ಅಲ್ಲ ನಾಳೆ ಮುಂಬೈ ಅವರು ಬರ್ತಾರ 300 ಎಕರೆ ತೋಟ ಹಚ್ಚಿ ನನಗೆ ಹೆಣ್ಣು ಕೊಡಕ್ ಬರ್ತಾರ. ಆದಷ್ಟು ನೀವಿಟ್ಟು ದೂಡ್ ಮಾಡಿ ಬಂದು ನಮ್ಮ ಮನೆ ಕಡೆ ಕೆಲಸ ಐತಿ ಬಂದ್ ಮಾಡ್ಕೊಂತವ್ರಿ. ಆದ್ರೂ ನಿಮಗೆ ತಿಳಿತೈತಿ ನಮ್ಮ ಮನೆ ಸ್ಟೋರಿ ಹೆಂಗೈತೆ ಅನ್ನೋದು. ತಂಗಿ ಸ್ಯಾರು ಬಾಯಿನ ಹೋಗೋಣ ಇಲ್ಲಿಂದ್ರಕ್ಕೆ ಹೋಗೋದು ಬೇಡ ನಡೆಯವ. ಮಾವ ನಿನ್ನ ಮಗಳ ಹತ್ರ ಬೇಡ ಇವು ನೋವು ನಾವು ಇವು ಬಾಳ ಇವು ಬರೀ ಬಿಡಾಡಿ ನಾಯಿಗಳಿದ್ದಂಗ ಅದ ಇವು ಹೋಗ್ಬಿಡೋದು. ಈಗ ನೋಡಿಲಿ ನಿಮ್ಮ ಅಪ್ಪ ಏನು ಸುಖದವಲ್ಲ ಮಗಳ ಹತ್ರ ಚಪ್ಪರಿಸ ಬಿಡವ ಬಾಳ ಹುಷಾರಿದ್ದೀನಿ. ಈ ಮಕ್ಕಳು ನಾಯಿಗತೆ ಹಿಂಗ್ ಯಾಕೆ ಮಾಡಕತ್ತಿರ್ಬೇ ಇವ್ರು. ಮಾವ ಕೇಳಿಲ್ಲಿ ಈ ಮಗ ನಾಯಿಗತೆ ಯಾಕೆ ಮಾಡ್ತಾನ ಅಂದ್ರ ಇವ ಸಂಕಟಿ ಇಟ್ಟ ಮಗ ಹೋಗಿ ಹೋಗಿ ಸಂಕಟಿಗೆ ಅಲ್ಲಿಗೆ ಗಂಟು ಬಿದ್ದ್ಬಿಟ್ಟನಾ ಗುರಿಯಾಗ. ಒಂದಿನ ನೋಡಿ ಎಣ್ಣ ಈ ಹಿಂಡಿ ಈ ಮಗನಿಗೆ ಕುಡಿಸಿಬಿಟ್ಟಾರ. ಆದ್ರೂ ಹೊಳಿ ಕಕ್ಕನ ಮಗ. ಆದ್ರ ಆ ನಾಯಿ ಹಾಲು ಇಲ್ಲೆಲ್ಲ ಕೊಳಗ ಸಲಪ ಉಳದವ ಹಿಂಗಾಗಿ ಒಂದ್ ಸ್ವಲ್ಪ ಅಲ್ಲೆಲ್ಲ ನಾಯಿಗತೆ. ಅದಕ್ಕ ಈ ಮಗ ನಾಯಿಗತೆ ಮಾಡಕತ್ತೇನಿ. ಲೇ ಮಡಿಕೇರಿ ಚಾಪ ಮಡಿಕೇರಿ ನಾಲ್ಕು ಮಂದಿ ಟಿಕೆಟ್ ಕೊಟ್ಟು ನಾಲ್ಕು ಮಂದಿ ಕುಲ್ಲ ಇಟ್ಕೊಂಡು ಕಳಿಸು ಮಗ ನೀನು ನನಗೆ ಹೇಳ್ತಿಲ್ಲ ಶಾರು ತಡಿ ನಾ ನೀನು ಹೊಲಕತ್ತಿ ಬರ್ತೀನಿ ನಮ್ಮ ಸಾವುಕಾರ ಹೊಸ ಕಾರು. ನಡಿ ನಡಿ ಮಕ್ಕಳ ನೀವು ಎಲ್ಲೆಲ್ಲಿ ಹೋಗ್ತೀನಿ ನಾನು ಅಲ್ಲೇ ಬರ್ತೀನಿ ತುಮ್ ಕಾ ಕಾ ಚಲೋದು ಅಪಾರ ಮಾರ ಶಿವ ಪಾರ 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 ಶಿವ ಪಾ
ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? दोस्ती किसी का दौलत नहीं होती, रांड किसी का औरत नहीं होती, लेकिन इस टाइगर जंगल को टकराने का कोई बच्चों का खेल नहीं होती। ನಿತ್ಯ ಉದಯಿಸಿ ಭೂಮಂಡಲದ ಪ್ರತಿಯೊಂದು ಜೀವರಾಶಿಗಳಿಗೆ ಬೆಳಕು ಚೆಲ್ಲುವಂತೆ ಆರಮಿಕಾಂತ ಇಲ್ಲಿ ನಿತ್ಯ ನಡೆಯುವ ನ್ಯಾಯ ಅನ್ಯಾಯದ ಪರದೆ ನೋಡಿ ಅದರ ಕರ್ಮಕ್ಕೆ ತಕ್ಕಂತ ಶಿಕ್ಷೆ ಕೊಡಲು ಉದಯಿಸಿದವನು ಏ ರವಿಕಾಂತ. ಈ ಬೆಂಕಿ ಪುರುಷನ ಎದುರಿಗೆ ಯಾವ ರೌಡಿಯೇನಾದರೂ ಎದುರಾಗಿ ನಿಂತರೆ ಅವನನ್ನು ಯಮಲೋಕಕ್ಕೆ ಕಳಿಸುವುದೇ ಈ ಟೈಗರ್ನ ಗುರಿ. ಯಾಕೆಂದರೆ ಈ ಹುಲಿ ಒಂದು ಸದ ಕೈ ಎತ್ತಿದರೆ ಈ ಸೃಷ್ಟಿಯಲ್ಲಿ ಜನಿಸಿದ ಸ್ವಾರ್ಥಿಗಳೆಂಬ ಜೀವ ಮರಣವೆಂಬ ಶಬ್ದದಲ್ಲಿ ಸೇರುವುದು ಖಂಡಿತ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂದು ಬಯಸಿದವರು ಹಲವಾರು ಜನ ಅನ್ಯಾಯ ಧರ್ಮದ ಪದದಲ್ಲಿ ಬದುಕಬೇಕೆಂದು ಬಯಸಿದವರು ಕೆಲವೇ ಕೆಲವು ಜನ ಹಲವು ಜನರ ಹಲ್ಲನ್ನು ಕಿತ್ತು ಕುಡಿಸಬೇಕೆನ್ನುವುದೇ ಈ ಟೈಗರ್ನ ಬಲವಾದ ಜನ. ಆ ಯಮರಾಜ ಒಮ್ಮೆ ನರ ಜೀವಿಗಳ ಕೊರಳಿಗೆ ನೇಣ ಹಗ್ಗಮನಿಸಿದರೆ ಮುಗಿಯಿತು. ಆ ಕ್ಷಣವೇ ಅವರ ಪ್ರಾಣ ಅವನ ಸನ್ನಿಧಿಗೆ. ಈ ಯಮರಾಜ ಒಮ್ಮೆ ಈ ಪಾಪಿಗಳ ಕೊರಳಿಗೆ ನೇಣ ಹಗ್ಗಮನಿಸಿದರೆ ಮುಗಿಯಿತು. ಅವರ ಎಲುವು ಮಾಂಸದ ಚೀಲ ತನ್ನ ಸನ್ನಿಧಿಗೆ. ಅಂಥದ್ರಲ್ಲಿ ಯಾವ ಕಟುಕನೇನಾದರೂ ಈ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮದ ದಾರಿ ತಪ್ಪಿಸಿ ನನ್ನಂತೆ ಅನಾಥ ಮಕ್ಕಳ ಸೃಷ್ಟಿಗೆ ಏನಾದರೂ ಕೈ ಹಾಕಿದರೆ ಅಂದೇವರ ಮರಣ ಮಹೋನಮಿ ಆಚರಿಸದಿದ್ದರೆ ನಾನು ಈ ಜಂಗಲ್ ಟೈಗರನೇ ಅಲ್ಲ. ಕರಿಯಾ ಲೇ ಬರಿಯಾ ಯಸ್ ಬಾಸ್ ನಡಿರ್ಲೆ ಹೋಗೋಣ.
ಓಕೆ ಬಾಸ್.